ಸಚಿವರು ಶಾಸಕರು ವಿದೇಶ ಪ್ರವಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರದೇಶಕ್ಕೆ ಶಾಸಕರನ್ನ ಕರೆದುಕೊಂಡು ಹೋಗೋದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆಯನ್ನು ಹಾಕಿದ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರು ಕಾರ್ಮಿಕ ಸಚಿವರು ಇದೇ ವಿಚಾರವಾಗಿ ಸಚಿವರು ಶಾಸಕರು ವಿದೇಶ ಪ್ರವಾಸವನ್ನ ಮಾಡುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದರ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ ಹೊರದೇಶಕ್ಕೆ ಶಾಸಕರನ್ನ ಕರೆದುಕೊಂಡು ಹೋಗೋದರಲ್ಲಿ ತಪ್ಪೇನಿದೆ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ಶಾಸಕರು ಹೋಗುತ್ತಿದ್ದಾರೆ ನನಗೆ ಮಾಹಿತಿ ಇಲ್ಲ ಕೆಲವು ಶಾಸಕರನ್ನ ಸ್ನೇಹಪರವಾಗಿ ಕರೆದುಕೊಂಡು ಹೋಗ್ತಿರಬಹುದು ಹೋಗಿದ್ದಾರೆ ಆ ರೀತಿಯಾಗಿ ಇರಬಹುದು ಇದರಲ್ಲಿ ರಾಜಕೀಯ ವಿಶ್ಲೇಷಣೆ ಮಾಡೋದು ಸರಿಯಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವರು ಶಾಸಕರು ವಿದೇಶ ಪ್ರವಾಸದಲ್ಲಿದ್ದಾರೆ ಆಪರೇಷನ್ ಆಗುವಂತ ಭೀತಿ ಇದೆ ಅನ್ನುವಂತ ಹೇಳಿಕೆಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿದೇಶಕ್ಕೆ ಅಥವಾ ಹೊರದೇಶಕ್ಕೆ ಕರ್ಕೊಂಡು ಹೋಗೋದರಲ್ಲಿ ತಪ್ಪೇನಿಲ್ಲ ಸೋ ಇದರಲ್ಲಿ ರಾಜಕೀಯ ವಿಶ್ಲೇಷಣೆ ಮಾಡೋದು ಸರಿಯಲ್ಲ ಸ್ನೇಹಪರವಾಗಿ ಹೋಗಿರಬಹುದು ಅಂತ ಹೇಳಿ उदेश सतीश जारकिहोली शासक कर्क जस्ट एज अ फ्रेंडली नोट कर्क अदर राजकीय विश्लेषण मतको बण बे मतना सरी अल अं वैयक्तिक अभिप्राय मीटिंग सीरी उद्देश्य पक्ष रही दृष्टिया अथवा बहुत सरकार लोपदोष मुदे यार ना सरकार नडस अंत आृष्टिया भेटी आगे सतीश जारकिहोली शासक कर्क जस्ट एज अ फ्रेंडली नोट कर्क अदर राजकीय विश्लेषण मतको बण बे मतना सरी अल अं वैयक्तिक अभिप्राय मीटिंग सीरी उद्देश्य पक्ष रही दृष्टिया अथवा बहुत सरकार लोपदोष मुदे यार ना सरकार नडस ಎಸ್ ವಿದೇಶದಲ್ಲಿ ಶಾಸಕರು ಸಚಿವರು ಪ್ರವಾಸವನ್ನ ಮಾಡುತ್ತಾ ಇದ್ದಾರೆ ಅನ್ನುವಂತ ಹೇಳಿಕೆಗೆ ಸಂತೋಷ್ ಲಾಡ್ ಅವರ ಹೇಳಿಕೆ ಏನು ಅಂತಂದ್ರೆ ಸ್ನೇಹಪರವಾಗಿ ಹೋಗಿರಬಹುದು ಬಟ್ ಇದರಲ್ಲಿ ರಾಜಕೀಯವನ್ನ ಬೆರೆಸೋದು ಬೇಡ ಸೋ ಅವರವರ ವೈಯಕ್ತಿಕವಾಗಿ ಸ್ನೇಹ ಸಂಬಂಧ ಇರುತ್ತೆ ಸೋ ರಾಜಕೀಯವನ್ನ ಯಾಕೆ ತೆಗೆದುಕೊಳ್ತೀರಿ ಅಂತ ಹೇಳಿ ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಅವರದೇ ಪಕ್ಷದ ಶಾಸಕರು ಹೇಳ್ತಾರೆ 50 ಕೋಟಿ ಆಫರ್ ಬರ್ತಾ ಇದೆ ಅಂತ ಹೇಳಿ ಸೋ ಇದೆಲ್ಲವನ್ನ ನೋಡ್ತಾ ಇದ್ರೆ ಏನು ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಎಲ್ಲದರ ಬಗ್ಗೆ ನಿನ್ನೆ ಔತಣ ಕೂಟದಲ್ಲಿ ಭೋಜನ ಕೂಟದಲ್ಲಿ ಸಚಿವರು ಆಗಿರಬಹುದು ಡಿಸಿಎಂ ಸಿಎಂ ಎಲ್ಲರೂ ಸೇರಿಕೊಂಡು ಸಭೆಯನ್ನು ಕೂಡ ಮಾಡಿದ್ದಾರೆ ಮುಂದೆ ಇರುವಂತ ಸವಾಲುಗಳೇನು ಶಾಸಕರ ಅಸಮಾಧಾನ ಯಾಕಿದೆ ಇದೆಲ್ಲ ಗೊಂದಲ ಯಾಕೆ ಆಗ್ತಾ ಇದೆ ಎಲ್ಲದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಇದೇ ವಿಚಾರವಾಗಿ ಸಂತೋಷ್ ಲಾಡ್ ಅವರಿಗೆ ಪ್ರಶ್ನೆ ಕೇಳಿದಾಗ ಅದರಲ್ಲಿ ತಪ್ಪೇನಿಲ್ಲ ಹೋಗಬಹುದು ಸ್ನೇಹ ಸಂಬಂಧವಾಗಿ ಹೋಗಬಹುದು ಸ್ನೇಹಪರವಾಗಿ ಹೋಗಿರಬಹುದು ಬಟ್ ಇದರಲ್ಲಿ ರಾಜಕೀಯ ಬೆರೆಸೋದು ಬೇಡ ನನ್ನ ಪ್ರಕಾರ ಅಂದ್ರೆ ಸಂತೋಷ್ ಲಾಡ್ ಪ್ರಕಾರ ಯಾವದೇ ರೀತಿಯಾಗಿ ಅವರು ಹೋಗಿದ್ದಾರೆ ಅಥವಾ ಹೋಗಿಲ್ಲ ಅನ್ನೋದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದರೆ ಹೋದ್ರೂ ಕೂಡ ತಪ್ಪೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಜಸ್ಟ್ ಆಸ್ ಅ ಫ್ರೆಂಡ್ಲಿ ನೋಟ್ ಕರ್ಕೊಂಡು ಹೋಗ್ತಾರೆ ಅದರ ರಾಜಕೀಯ ವಿಶ್ಲೇಷಣೆ ಮಾಡುತ್ತಕ್ಕಂತದ್ದು ಬಣಗಳ ಬಗ್ಗೆ ಮಾತನಾಡುತ್ತಕ್ಕಂತದ್ದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಮೀಟಿಂಗ್ ಎದರ್ದು ಮಾಡಿದ್ದಾರೆ ನಿನ್ನ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡಿದ್ದಾರೆ ಸರ್ ಸಚಿವ ಪರಮೇಶ್ವರ ಪರಮೇಶ್ವರ ಮಾಡಿದ್ರೆ ರಾಜ್ಯಪಾಲರ ಮೀಟಿಂಗ್ ಮಾಡಿದ್ದಾರೆ ಈ ಮೀಟಿಂಗ್ ಸೇರಿ ಕೂಡಿರತಕ್ಕಂತ ಉದ್ದೇಶಗಳು ಪಕ್ಷದೈತ ದೃಷ್ಟಿಯಿಂದ ಇರಬೇಕು ಅಥವಾ ಬಹುತೇಕ ಸರ್ಕಾರದ ಲೋಪದೋಷಗಳೇನ ಇದಾವ ಮುಂದೆ ಯಾವ ರೀತಿಯಿಂದ ನಾವು ಸರ್ಕಾರ ನಡೆಸಬೇಕು ಅಂತ ಏನನ ಆ ಒಂದು ದೃಷ್ಟಿಯಿಂದ ಎಲ್ಲರೂ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಕೆಲವು ಶಾಸಕರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಜಸ್ಟ್ ಆಸ್ ಅ ಫ್ರೆಂಡ್ಲಿ ನೋಟ್ ಕರ್ಕೊಂಡು ಹೋಗ್ತಾರೆ ಅದರ ರಾಜಕೀಯ ವಿಶ್ಲೇಷಣೆ ಮಾಡುತ್ತಕ್ಕಂತದ್ದು ಬಣಗಳ ಬಗ್ಗೆ ಮಾತನಾಡುತ್ತಕ್ಕಂತದ್ದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಎಲ್ಲ ಮೀಟಿಂಗ್ ಎದರ್ದು ಮಾಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಇಂತ ನಮ್ಮ ಪ್ರತಿನಿಧಿ ಕಲ್ಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಕಲ್ಮೇಶ್ ಈಗ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಾರೆ ಅಂತ ವಿಚಾರ ಏನು ಅಂತಂದ್ರೆ ಅದು ಆಪರೇಷನ್ ಕಮಲದ ಬಗ್ಗೆ ಈಗಾಗಲೇ ಸಚಿವರು ಶಾಸಕರುಗಳು ಹೊರದೇಶಕ್ಕೆ ಪ್ರವಾಸವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಆಪರೇಷನ್ ಗೆ ಒಳಗಾಗ್ತಾ ಇದ್ದಾರೆ ಅಂತ ಹೇಳಿ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಸೇಮ್ ಕುಮಾರ್ ಮತ್ತೆ ಸದ್ದು ಮಾಡ್ತಾ ಇದೆ ಈಗ ಆಪರೇಷನ್ ಹತ್ತ ಮತ್ತು ಆಪರೇಷನ್ ಕಮಲ ಒಂದ ಕಡೆ ಭಾರತೀಯ ಜನತಾ ಪಕ್ಷದವರು ಆಪರೇಷನ್ ಕಮಲ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ನಾವು ಸಹ ಆಪರೇಷನ್ ಹತ್ತ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಸಾಕಷ್ಟು ಒಂದು ರೀತಿಯ ಕುದುರೆ ವ್ಯಾಪಾರ ನಡೀತಾ ಇದೆ ಅದರಿಂದ ಇವತ್ತು ಸಹ ಧಾರವಾಡ ಹುಬ್ಬಳ್ಳಿಯಲ್ಲಿ ಮತ್ತು ಧಾರವಾಡದಲ್ಲಿ ಈ ಕುರಿತಂತೆ ಕಾರ್ಮಿಕ ಸಚಿವ ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಏನು ಭಾರತೀಯ ಜನತಾ 2005 ರೂ ಶಾಸಕರನ್ನು ಕರೆದೇ ಮಾಡಿದೆ ಎಂಬ ಗಂಭೀರ ಆರೋಪ ಮಾಡಿದ್ರೆ ಇನ್ನೊಂದು ಕಡೆ
ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಹ ಕೆಲ ವಿದೇಶ ಪ್ರಯಾಣ ಶಾಸಕರನ್ನ ಕರೆದುಕೊಂಡು ಹೋಗುವ ಬಗ್ಗೆ ಒಂದ್ ರೀತಿಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲೊಂದು ಕಡೆ ಸತೀಶ್ ಜಾರಕಿಹೊಳಿ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ, ಹೊರದೇಶಕ್ಕೆ ಶಾಸಕರನ್ನ ಕರೆದುಕೊಂಡು ಹೋಗುವುದರಲ್ಲಿ ತಪ್ಪೇನಿದೆ, ಇದಕ್ಕೆ ಯಾಕೆ ರಾಜಕೀಯ ಕಾರಣ ಕೊಡ್ತೀರಿ ಅಂತ ಅಲ್ಲೇ ಎಲ್ಲ ಒಂದ್ ಕಡೆ ಅದನ್ನ ಸಮರ್ಥನೆ ಮಾಡ್ಕೋತಿದ್ದಾರೆ ಅನ್ನೋ ರೀತಿಯಲ್ಲಿ ಸಂತೋಷ ಲಾಟ್ ಹೇಳಿಕೆಯನ್ನು ಕೊಟ್ಟಿರುವುದು ಈ ಕುರಿತಿಂದ ಸಾಕಷ್ಟು ಬೆಳವಣಿಗೆ ಆಗ್ತಿದ್ದೇವೆ. ಇಲ್ಲೇ ಸರ್ಕಾರ ಅಭದ್ರತೆಯಲ್ಲಿ ಹೋಗ್ತಾ ಇದೆಯೋ ಅಥವಾ ಒಳಗಿನವರಿಗೆ ಸಾಕಷ್ಟು ರೀತಿಯ ಲಾಭ್ಯಗಳು ನಡೀತಾ ಇದೆ ಅನ್ನೋ ಬಗ್ಗೆ ಒಂದ್ ರೀತಿಯ ಸಂತೋಷ ಲಾಟ್ ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಶಾಸಕರನ್ನ ಒಂದ್ ರೀತಿ ಖರೀದಿ ಮಾಡತಕ್ಕಂಥ ಪ್ರಕ್ರಿಯೆ ಎಲ್ಲೋ ಮುಂದುವರಿತಾ ಇದೆ. ಇದನ್ನೇ ಇಟ್ಟುಕೊಂಡು ಭಾರತೀಯ ಜನತಾ ಪಕ್ಷ ಎಲ್ಲೋ ಕುಮಾರಸ್ವಾಮಿ ಅವರು ಇಟ್ಟುಕೊಂಡು ಈ ಬೆಳವಣಿಗೆಯನ್ನ ಅವ್ರ ಕೂಡೆ ಎನ್ ಡಿ ಎ ಜೊತೆ ಅಲೈನ್ಸ್ ಮಾಡಿಕೊಂಡಿರುವುದು ಸಹ ಇದೇ ಕಾರಣಕ್ಕೋಸ್ಕರ ಅನ್ನೋದು ಈಗ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಆದ್ರಿಂದ ಇವತ್ತು ಸಹ ಸಂತೋಷ್ ಲಾಡ್ ಅವರ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವುದು ಮತ್ತು ರಾಜಕೀಯ ವಲಯದಲ್ಲಿ ಚಲನೆ ಉಂಟುಮಾಡಿದೆ. ಆದ್ದರಿಂದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕನ ಕರೆದುಕೊಂಡು ವಿಚಾರವನ್ನ ಸಮರ್ಥನೆ ಮಾಡಿಕೊಳ್ಳುವ ಜೊತೆಗೆ ಒಂದ್ ರೀತಿಯ ರಾಜಕೀಯ ಪಡಸಾಲೆಯಲ್ಲಿ ಈ ರೀತಿಯ ಹೇಳಿಕೆಗಳು ಚಲನೆ ಉಂಟು ಮಾಡಿವೆ ಅಂತ ಹೇಳುವುದು ಹೇಮಕುಮಾರ್. ಓಕೆ ಓಕೆ ಫೈನ್, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಕಳೆದ ಎರಡು ಮೂರು ದಿನಗಳಿಂದ ಸದ್ದು ಮಾಡ್ತಾ ಇರುವಂಥ ವಿಚಾರಗಳು ಅಂದರೆ 135ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದು ಸ್ಪಷ್ಟ ಬಹುಮತದೊಂದಿಗೆ ಆಳ್ವಿಕೆ ನಡೀತಾ ಇದೆ, ಅಂದರೆ ರಾಜ್ಯದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದೆ, ಸರ್ಕಾರ ಅಧಿಕಾರದಲ್ಲಿದೆ. ಆದರೂ ಕೂಡ ಕಾಂಗ್ರೆಸ್ ನಾಯಕರಲ್ಲಿ ಯಾಕೆ ಭಯ ಶುರುವಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆಪರೇಷನ್ ಕಮಲ ನಡೀತಾ ಇದೆ, 50 ಕೋಟಿ ಆಫರ್ ಇದೆ, ಅದು ಸಾಧ್ಯನೇ ಇಲ್ಲ. ಈ ಪ್ರಶ್ನೆ ಯಾಕೆ ಹುಟ್ಕೊಳ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀವು ಆಪರೇಷನ್ ಮಾಡಬೇಕು ಅಥವಾ ಆಪರೇಷನ್ಗೆ ಒಳಗಾಗಬೇಕು ಅಂದರೆ 50-53 ಶಾಸಕರನ್ನು ಕರೆದುಕೊಂಡು ಹೋಗಬೇಕಾಗತ್ತೆ, ಅದು ಸಾಧ್ಯನಾ ಗೊತ್ತಿಲ್ಲ. ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮೀಟಿಂಗ್ ಎದುರು ಮಾಡಿದ್ದಾರೆ, ನಿನ್ನೆ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡಿದ್ದಾರೆ ಸರ್, ಸೇರಿ ಕೂಡಿರತಕ್ಕಂಥ ಉದ್ದೇಶಗಳು ಪಕ್ಷದ ಹಿತದೃಷ್ಟಿಯಿಂದ ಇರಬೇಕು ಅಥವಾ ಬಹುತೇಕ ಸರ್ಕಾರದ ಲೋಪದ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.